ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ರೆಡ್ ಅಲರ್ಟ್ ಇಲ್ಲ, ಭಯ ಬೇಡ, ಹವಾಮಾನ ಇಲಾಖೆಯ ಅಧಿಕಾರಿ ಅಶೋಕ್ ಹೇಳಿಕೆ. ರೆಡ್ ಅಲರ್ಟ್ ಇಲ್ಲ, ಭಯ ಬೇಡ, ಸರ್ಕಾರದಿಂದ ಅಥವಾ ಹವಾಮಾನ ಇಲಾಖೆಯಿಂದ ಇಂತಹ ಯಾವುದೇ ಘೋಷಣೆ ಆಗಿಲ್ಲ. ಸಾಮಾನ್ಯವಾಗಿ ಬೇಸಿಗೆ ವೇಳೆ ಈ ಭಾಗದಲ್ಲಿ 41-42 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇರುತ್ತದೆ, ಆದರೆ ಈ ಬಾರಿ 45.7 ಡಿಗ್ರಿ ಬಿಸಿಲು ದಾಖಲಾಗಿದೆ. May 14, 2010 46.1 ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು. ಅದಾದ ಬಳಿಕ ಈಗ 9 ವರ್ಷದ ನಂತರ May 29, 2019 45.7 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಈ ಬೇಸಿಗೆಯಲ್ಲಿ ಇದಕ್ಕೂ ಹೆಚ್ಚಿನ ಬಿಸಿಲು ಏರಿಕೆಯಾಗುವ ಸಾಧ್ಯತೆ ಇಲ್ಲ. ಈಗಾಗಲೇ ಮಾನ್ಸೂನ್ ಆರಂಭಗೊಂಡಿದ್ದು ಇನ್ನೆರಡು ದಿನಗಳಲ್ಲಿ ಮಳೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಅತಿ ಕಡಿಮೆಯಾಗಿದ್ದು ಜನರು ಆತಂಕ ಪಡುವುದು ಬೇಡ ಎಂದು ಹವಾಮಾನ ಇಲಾಖೆಯ ಅಧಿಕಾರಿ ಅಶೋಕ್ ಬೇಡಪ್ಪ ತಿಳಿಸಿದ್ದಾರೆ. ಇದು ಗುಲ್ಬರ್ಗಾದಿಂದ ಮಿರ್ಜಾ ಸರ್ಫರಾಜ್ ರವರ ವರದಿ. ಹೊರಗಡೆ ಯಾವುದು ಕೆಲಸ ಕರೆಕ್ಟ್ ಟೈಮಿಗೆ ಕೆಲಸ ಆಗ್ತಾ ಇಲ್ಲ ಸರ್. ಗಾಳಿ ಅಂತೂ ಇಲ್ಲಿ ಮೊದಲೇ ಗೊತ್ತೇ ಇದೆ, ಹೈದರಾಬಾದ್ ಕನ್ನಡದಲ್ಲಿ ಗುಲ್ಬರ್ಗ ಹೆಂಗಂತ ಎಲ್ಲರಿಗೂ ಗೊತ್ತೇ ಇದೆ, ಸಿಕ್ಕಾಪಟ್ಟೆ ಇದೆ ಸರ್. ಜೋಳದಿಂದ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ, ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒದ್ದಾಡ್ತಾ ಇದ್ದಾವೆ. ಆಮೇಲೆ ಹೆಂಗಂದ್ರೆ ಹೊರಗಡೆ ಬರಕಂತರೂ ಮೊದಲೇ ಆಗಲ್ಲ, ಚಿಕ್ಕ ಮಕ್ಕಳೆಲ್ಲ ಬಾಯಾರಿಕೆ ಆಗಿ ಅವಾಗೆಲ್ಲ ಕೈಯಲ್ಲಿ ನಿಂದ್ರಲ್ಲ. ಆಮೇಲೆ ಮುದುಕರೆಲ್ಲ ತುಂಬಾ ಸೆಕೆಯಿಂದ ಒದ್ದಾಡೋದು, ಅವಕ್ಕೂ ಮೈ ಹುಷಾರಿರಲ್ಲ. ಕಲಬುರಗಿ ಏರಿಯಾದಲ್ಲಿ ಸಿವಿಯರ್ ಟೆಂಪರೇಚರ್ಸ್ ನಡೀತಾ ಇದೆ. ಇದು ನಾರ್ಮಲ್ ಟೆಂಪರೇಚರ್ಗಿಂತಲೂ 4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ನಾರ್ಮಲ್ ಟೆಂಪರೇಚರ್ ಇಲ್ಲಿ ಇರಬೇಕಾಗಿದ್ದು 41 ಡಿಗ್ರಿ ಸೆಲ್ಸಿಯಸ್, ಆದರೆ ಇಲ್ಲಿ ಈಗ 45.6 ಡಿಗ್ರಿ ಸೆಲ್ಸಿಯಸ್ ಹೈಯೆಸ್ಟ್ ರಿಕಾರ್ಡ್ ಆಗಿದೆ. ಇದು ನಾರ್ಮಲ್ ಟೆಂಪರೇಚರ್ಗಿಂತ 4 ಡಿಗ್ರಿ ಜಾಸ್ತಿ ಇದೆ. ಆದರೆ ಇದು 9 ವರ್ಷ ಆದ್ಮೇಲೆ ಮತ್ತೊಂದು ಸಲ ರಿಕಾರ್ಡ್ ಆಗಿದೆ. ಇದಕ್ಕ ಮೊದಲು 46.1 ಡಿಗ್ರಿ ಸೆಲ್ಸಿಯಸ್ 14th May 2010 ನಲ್ಲಿ ರಿಕಾರ್ಡ್ ಆಗಿತ್ತು. ಈಗ ಇನ್ನೊಂದು ವಿಷಯ ಏನೆಂದರೆ ವಾಟ್ಸ್ಆಪ್ ಅಂತಲ್ಲಿ 48 ಡಿಗ್ರಿ ಸೆಲ್ಸಿಯಸ್ ಹೈದರಾಬಾದ್ ಕರ್ನಾಟಕ ಏರಿಯಾನಲ್ಲಿ ಟೆಂಪರೇಚರ್ ಹೋಗ್ತಾ ಇದೆ ಅಂತ ಹೇಳಿ ಹರಿದಾಡ್ತಾ ಇದೆ. ಬಟ್ ಈ ಭಾಗದಲ್ಲಿ 48 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಏನು ಬರುವ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತವೆ. ಈಗ ಇಷ್ಟರಲ್ಲೇ ಮೋಡಗಳು ಕವಿದಿವೆ, ಸ್ವಲ್ಪ ಮಳೆಯಾಗುವ ಸಾಧ್ಯತೆಗಳಿವೆ. ಹೀಗಾಗಿ ಜನರು ಭಯಪಡಬೇಕಾಗಿ ಇಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.